ಸದ್ಯ ನೋಡ್ತಾ ಇರುವಂತಹ ದೃಶ್ಯ ಹುಬ್ಬಳ್ಳಿಯ ದೃಶ್ಯ ಇದು. ಹುಬ್ಬಳ್ಳಿಯ ಮಾರುಕಟ್ಟೆ ಒಂದರಲ್ಲಿ ವ್ಯಾಪಾರಿಗಳೇನೋ ಇದ್ದಾರೆ, ಆದರೆ ಗ್ರಾಹಕರ ಸಂಖ್ಯೆ ತೀರಾ ವಿರಳ. ಇದು ಹಳೆ ಬಸ್ ನಿಲ್ದಾಣದ ಬಳಿಯ ದೃಶ್ಯಾವಳಿ. ರಸ್ತೆ ಬಿಕೋ ಎನ್ನುತ್ತಿದೆ. ಹುಬ್ಬಳ್ಳಿ ಧಾರವಾಡವೂ ಕೂಡ ಇಂದಿನಿಂದ ಸಂಪೂರ್ಣ ಸ್ತಬ್ಧವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತವೂ ಕೂಡ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ. ಮತ್ತೊಂದೆಡೆ ಜನ ಕೂಡ ಮನೆಯಿಂದ ಹೊರಬರೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಆದರೆ ಮಾರುಕಟ್ಟೆಯ ಸದ್ಯದ ದೃಶ್ಯ ಇದು. ಅಗತ್ಯ ಹಾಗೂ ತುರ್ತು ಸೇವೆಗೆ ಮಾತ್ರ ಅವಕಾಶ ಇರುವ ನಿಟ್ಟಿನಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಮಾರುಕಟ್ಟೆಗೆ ಬಂದಿದ್ದಂತಹ ಜನ, ಒಂದು ರೀತಿ ಬಹಳ ಸಂಖ್ಯೆಯ ಜನವನ್ನೇ ನಾವು ಕಾಣಬಹುದು. ಹುಬ್ಬಳ್ಳಿಯ ಮಾರುಕಟ್ಟೆಯ ದೃಶ್ಯ ಇದು. ತರಕಾರಿ ಖರೀದಿಯಲ್ಲಿ ಮುಗಿಬಿದ್ದಿದ್ದಾರೆ ಜನ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಗುರುರಾಜ್ ಹೂಗಾರ್. ಇದೀಗ ನಮ್ಮ ಜೊತೆ ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಗುರುರಾಜ, ಇವತ್ತಿನಿಂದ ಹುಬ್ಬಳ್ಳಿ ಧಾರವಾಡವು ಕೂಡ ಸಂಪೂರ್ಣ ಸ್ತಬ್ಧವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಜನಸಂಚಾರ ಹೇಗಿದೆ ಅಲ್ಲಿ? ಜಿಲ್ಲಾಡಳಿತ ಏನೆಲ್ಲ ಕ್ರಮ ತೆಗೆದುಕೊಂಡಿದೆ? ಪ್ರವೀಣ, ಏನಂತ ಹೇಳಿದ್ರೆ ಧಾರವಾಡ ಜಿಲ್ಲೆಯಾದ್ಯಂತ ಇವತ್ತು ಬೆಳಗ್ಗೆ 10 ಗಂಟೆಯಿಂದಲೇ ಲಾಕ್ಡೌನ್ ಜಾರಿ ಆಗ್ತಾ ಇದೆ. 10 ದಿನಗಳ ಲಾಕ್ಡೌನ್ಗೆ ಈಗಾಗಲೇ ಜಿಲ್ಲಾಡಳಿತ ಸಕಲ ರೀತಿಯಾಗಿ ಜಿಲ್ಲೆಯನ್ನ ಸಿದ್ಧ ಮಾಡಿಕೊಂಡಿದೆ. ವಿಶೇಷವಾಗಿ ಅಂತರ್ ಜಿಲ್ಲೆಯ ಗಡಿಯನ್ನ ಈಗಾಗಲೇ ನಿರ್ಬಂಧಿಸಲಾಗಿದೆ. ಜಿಲ್ಲೆಯ ಸುಮಾರು 16 ಪ್ಲೇಸ್ಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ಕೂಡ ಹಾಕಲಾಗಿದೆ. ಅಂತರ್ ಜಿಲ್ಲೆ ಪ್ರವಾಸ ಸಂಪೂರ್ಣವಾಗಿ ಧಾರವಾಡ ಜಿಲ್ಲೆಗೆ ನಿಷಿದ್ಧವಾಗಿದೆ. ಅಷ್ಟೇ ಅಲ್ಲ, ಬೆಳಗ್ಗೆ 12 ಗಂಟೆವರೆಗೆ ಏನಂತ ಹೇಳಿದ್ರೆ ಅಗತ್ಯ ವಸ್ತುಗಳ ಖರೀದಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ 12 ಗಂಟೆವರೆಗೆ ಹಣ್ಣು, ತರಕಾರಿ, ಹಾಲು, ಮಾಂಸ ಮಾರಾಟಕ್ಕೆ ಅವಕಾಶವನ್ನ ಜಿಲ್ಲಾಡಳಿತ ನೀಡಿದೆ. ಈ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮತ್ತು ಮಾರುಕಟ್ಟೆಗೆ ಬರುವಂತವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈಗಾಗಲೇ ಜನ ಮಾರುಕಟ್ಟೆ ಪ್ರದೇಶದಲ್ಲಿ ತರಕಾರಿ ಖರೀದಿಗೆ ಮುಗಿಬಿದ್ದಿದ್ದಾರೆ. ಮತ್ತೊಂದು ಕಡೆ ವಾಹನಗಳ ಓಡಾಟ ಸಹಜವಾಗಿ ಇವತ್ತು ಜಾಸ್ತಿ ಆಗಿದೆ. ನಾವು ಚೆನ್ನಮ್ಮ ವೃತ್ತದ ಬಳಿ ಇದೀವಿ, ನೋಡ್ಬೋದು ಯಾವ ರೀತಿ ಟೂ ವೀಲರ್ ವೆಹಿಕಲ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಬೆರಳೆಣಿಕೆಷ್ಟು ವಾಹನಗಳು ಸಹಜವಾಗಿ ನಿತ್ಯ ಕಾಣಿಸ್ತಾ ಇತ್ತು. ಆದ್ರೆ ಇವತ್ತು ಒಂದಿಷ್ಟು ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಇರುವಂತಹ ದೃಶ್ಯ ನಮಗೆ ಕಾಣಸಿಗ್ತಾ ಇದೆ. ವಿಶೇಷವಾಗಿ ಅಗತ್ಯ ವಸ್ತುಗಳ ಸಂಗ್ರಹಕ್ಕೆ ಜನ ಮುಗಿಬಿಡುತ್ತಿರುವಂತಹ ದೃಶ್ಯಗಳು ಕೂಡ ನಮಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ಧಾರವಾಡ ಜಿಲ್ಲಾಡಳಿತ ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅನ್ನೋಂಥದ್ದನ್ನ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆ ನೀಡಿದಾಗಿ ಕೂಡ ಮಾರುಕಟ್ಟೆ ಪ್ರದೇಶದಲ್ಲಿ ಯಾವ ರೀತಿ ಸಾಮಾಜಿಕ ಅಂತರ ಕಂಡು ಬರ್ತಾ ಇಲ್ಲ, ಮಾಸ್ಕ್ ಗಳನ್ನ ಬಳಸ್ತಾ ಇಲ್ಲ. ಹಾಗಾಗಿ ಅದೊಂದು ರೀತಿ ಅಪಾಯಕಾರಿ ಅಂತ ಹೇಳ್ಬೋದು. ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 1259 ಪಾಸಿಟಿವ್ ಪ್ರಕರಣಗಳು ಇದುವರೆಗೆ ಪತ್ತೆಯಾಗಿರುವಂತದ್ದು. ಅಷ್ಟೇ ಅಲ್ಲ, ಪಾಸಿಟಿವ್ ಕೇಸ್ಗಳಲ್ಲಿ ಸಕ್ರಿಯ ಪ್ರಕರಣಗಳಲ್ಲೇ ಧಾರವಾಡ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ. ಹಾಗಾಗಿ ಜಿಲ್ಲಾಡಳಿತ ಸಾಕಷ್ಟು ಶ್ರಮ ವಹಿಸಿ ಸಾರ್ವಜನಿಕರಲ್ಲಿ ಅದ ರೀತಿ ಮನವಿಯನ್ನು ಮಾಡಿಕೊಳ್ತಾ ಇದೆ. ಆದಾಗಿ ಕೂಡ ಜನ ಮಾರುಕಟ್ಟೆ ಪ್ರದೇಶಕ್ಕೆ ಮುಗಿಬಿಡುವಂತದ್ದು ನಿತ್ಯ ಇದೇ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ ವೀಣಾ. ಮತ್ತೊಂದು ಕಡೆ ಈಗಾಗಲೇ ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆಯನ್ನ ಉಲ್ಲಂಘಿಸಿದ್ರೆ, ಅನಗತ್ಯವಾಗಿ ರಸ್ತೆಗೆ ಬಂದ್ರೆ 12 ಗಂಟೆ ಬಳಿಕ ಅಂತವರ ವಿರುದ್ಧ ಪೊಲೀಸ್ ಇಲಾಖೆ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಲಿಕ್ಕೆ ಮುಂದಾಗಿದೆ. ಈಗಾಗಲೇ ರಸ್ತೆಗಳಲ್ಲಿ ಅರ್ಧಂಬರ್ಧ ಬ್ಯಾರಿಕೇಡ್ ಗಳನ್ನ ಹೇಳಿದು ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸನ್ನದ್ಧವಾಗಿ ನಿಂತಿದೆ. ಜಿಲ್ಲೆಯಲ್ಲಿ ಲಾಕ್ಡೌನ್ ಅನ್ನ ಜಾರಿ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಮತ್ತು ವಾಣಿಜ್ಯೋದ್ಯಮ ಸಂಘ ವ್ಯಾಪಾರಿಗಳು ಕೂಡ ನಾವೊಂದಷ್ಟು ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತೇಳಿ ಸ್ವಯಂ ಪ್ರೇರಣೆಯಿಂದ ಲಾಕ್ಡೌನ್ಗಿಂತ ಮುಂಚಿತವಾಗಿ ಅಂಗಡಿಗಳನ್ನ ಮಾರುಕಟ್ಟೆ ಪ್ರದೇಶವನ್ನ ಬಂದ್ ಮಾಡ್ಕೊಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಈ ಒಂದು ಲಾಕ್ಡೌನ್ ಅನ್ನ ಜಾರಿ ಮಾಡಲಿಕ್ಕೆ ಈಗಾಗಲೇ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮತ್ತೊಂದು ಕಡೆ ಪಾಸಿಟಿವ್ ಪ್ರಕರಣಗಳು ಜಿಲ್ಲೆಯಲ್ಲಿ ದಿನದಿನ ಎಷ್ಟು ಇರೋದ್ರಿಂದ ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ಬೆಡ್ ಗಳೆಲ್ಲವೂ ಭರ್ತಿಯಾಗಿರುವಂತದ್ದು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಭರ್ತಿಯಾಗಿದೆ, ಖಾಸಗಿ ಸಂಜೀವಿನಿ ಆಸ್ಪತ್ರೆ ಭರ್ತಿಯಾಗಿದೆ, ಅದೇ ರೀತಿ ವೈದ್ಯಕೀಯ ಏನು ಆಯುರ್ವೇದ ವೈದ್ಯ ಮಹಾವಿದ್ಯಾಲಯ ಕೂಡ ಸಂಪೂರ್ಣ ಭರ್ತಿಯಾದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕೆ ಹೊಸ ತಲೆನೋವು ಸ್ಟಾರ್ಟ್ ಆಗಿದೆ. ಹೊರಗಡೆ ಬೆಡ್ ಗಳನ್ನ ಹಾಕ್ಬೋದು, ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಬಹುದು, ಆದ್ರೆ ವೈದ್ಯರಿಗೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಒಕ್ಕರಿಸಿರೋದ್ರಿಂದ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂತದ್ದು, ಸೂಕ್ತ ಕಾಲಕ್ಕೆ ಚಿಕಿತ್ಸೆ ಕೊಡಿಸುವಂತದ್ದೇನಿದೆ ಅದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 14 ಜನ ಈ ಕೊರೋನಾ ವಾರಿಯರ್ಸ್ಗೆ ಸೋಂಕು ಒಕ್ಕರಿಸಿದ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಒಂದ್ ರೀತಿ ಆತಂಕ ಮನೆ ಮಾಡಿದೆ. ಈಗಾಗಲೇ ಅಲ್ಲಿ MBBS ಆಗಿರ್ಬೋದು, PG ವಿದ್ಯಾರ್ಥಿಗಳಾಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಒಟ್ಟು 14 ಜನರಿಗೆ ಕಿಮ್ಸ್ ನಲ್ಲಿ ಕೊರೋನಾ ಸೋಂಕು ಒಕ್ಕರಿಸಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕೆ ಒಂದು ಹೊಸ ರೀತಿಯ ತಲೆನೋವು ಆರಂಭ ಆಗಿದೆ ಅಂತ ಹೇಳ್ಬೋದು. ಸೋಂಕಿತರನ್ನ ಸೋಂಕು ದೃಢಪಟ್ಟ ತಕ್ಷಣಕ್ಕೆ ಆಸ್ಪತ್ರೆಗೆ ಸಾಗಿಸಲಿಕ್ಕೆ ಆಗ್ತಾ ಇಲ್ಲ. ಪ್ರತಿದಿನ 100ಕ್ಕೂ ಮೇಲ್ಪಟ್ಟು ಹೆಚ್ಚು ಪ್ರಕರಣಗಳು ಪತ್ತೆ ಆಗ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಆರೋಗ್ಯ ಸೇವೆಯನ್ನು ಒದಗಿಸಲಿಕ್ಕೆ ಸಕಲ ರೀತಿಯಾಗಿ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದೆ. ತಜ್ಞರ ಜೊತೆಗೆ ನಿತ್ಯ ಸಲಹೆಗಳನ್ನು ಪಡೆಯುವಂತ ಕೆಲಸವನ್ನು ಕೂಡ ಧಾರವಾಡ ಜಿಲ್ಲಾಡಳಿತ ಮಾಡ್ತಾ ಇದೆ ವೀಣಾ. ಥ್ಯಾಂಕ್ ಯು ಗುರುರಾಜ್ ತಮ್ಮ ಮಾಹಿತಿಗಾಗಿ.